ಅಂತಿಮವಾಗಿ ಬೆಳಗಾವಿ ಜನರಿಗೆ ಏನು ಅಪೀಲ್ ಮಾಡ್ತೀರಿ ತಾವು ರಾಜ್ಯದ ಜನರಿಗೆ ಏನು ಅಪೀಲ್ ಮಾಡ್ತೀರಿ ನೋಡಿ ಬೆಳಗಾವಿ ಮತ್ತು ರಾಜ್ಯದ ಜನತೆ ನಾನು ವಿನಂತಿ ಮಾಡ್ಕೊಳ್ಳೋದು ಒಂದೇ ದೇಶದ ಸುರಕ್ಷತೆ ದೇಶದ ಭದ್ರತೆ ದೇಶದ ಮುಂದಿನ ಭವಿಷ್ಯ ಇನ್ನು ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ದೊಡ್ಡ ಆಸ್ತಿ ಅವ್ರನ್ನ ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ದಯವಿಟ್ಟು ಅವ್ರಿಗೆ ಶಕ್ತಿ ಕೊಡಿ ಆಶೀರ್ವಾದ ಕೊಡಿ ಅಂತ ವಿನಂತಿ ಮಾಡ್ತೀನಿ ಮತ್ತು ಬೆಳಗಾವಿಯ ಸಂಪೂರ್ಣ ಪರಿಪೂರ್ಣ ಅಭಿವೃದ್ಧಿ ದೃಷ್ಟಿಯಿಂದ ನನಗೂ ಆಶೀರ್ವಾದ ಮಾಡಿ ಅಂತ ನಾನು ವಿನಂತಿ ಮಾಡ್ತೀನಿ ದಯವಿಟ್ಟು ಬಿ ಜೆ ಪಿಗೆ ಮತ ಕೊಡಿ ನಮ್ಮೆಲ್ಲರಿಗೂ ಒಂದು ಶಕ್ತಿ ಕೊಡಿ ಅಂತ ವಿನಂತಿಯನ್ನು ನಾನು ಮಾಡ್ತೀನಿ ಎಸ್ ವಿಷಯ ಭಾಳ ಬಿಸಿ ಪ್ರಚಾರದ ನಡುವೆ ನರೇಂದ್ರ ಅವರು ಬೆಳಗಾವಿಗೆ ಬಂದಿರುವ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಆಗಿ ಶಾಸಕರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ನಾನು ಆಗಲೇ ಹೇಳಿದೆ ಬಹಳಷ್ಟು ಬಾರಿ ಹೇಳ್ತಿರ್ತೀನಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರು ಸೊ ಅದನ್ನು ಹೇಳಿಕೊಳ್ಳುವ ವಿಚಾರದಲ್ಲಿ ಫೇಲ್ ಆಗಿದ್ದರು ಬಿಕಾಸ್ ನನ್ನ ಒಳ್ಳೆ ಕೆಲಸ ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ ಅಂತ ಪ್ರಸ್ತುತ ರಾಜಕಾರಣದಲ್ಲಿ ಒಂದೇ ಒಂದು ಕೆಲಸ ಮಾಡಿ ಹತ್ತು ಮಾಡಿದೀವಿ ಅಂತ ಬ್ಯಾನರ್ ಹಾಕೊಂಡು ಓಡಾಡೋರ ನಡುವೆ ಕೆಲಸ ಮಾಡಿ ಸೈಲೆಂಟಾಗಿ ಕೂತ್ಕೊಂಡು ರಾಜಕೀಯ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಗೆಲುವು ನಮ್ಮದು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಪ್ಪತ್ತೆಂಟರಷ್ಟು ಗೆಲ್ತೀರಿ ಸರ್ ರಾಜ್ಯದಲ್ಲಿ ಇಪ್ಪತ್ತೆಂಟರಲ್ಲಿ ನೋಡಿ ಲಾಸ್ಟ್ ಟೈಮ್ ಇಪ್ಪತ್ತೈದು ಸ್ಥಾನಗಳ ಹೌದು ಈ ಸಲ ಬಿ ಜೆ ಪಿ ಜೆ ಡಿ ಎಸ್ ಅಲೈನ್ಸ್ ಆಗಿದೆ ಅವ್ರು ಮೂರು ಸ್ಥಾನಗಳು ಕೊಟ್ಟಿದ್ದೇವೆ ಅವ್ರದ್ದು ಮತಗಳ ಬ್ಯಾಂಕ್ ಇದೆ ಅದು ಕ್ರೂಢೀಕರಣ ಆಗ್ತದೆ ಮತ್ತೆ ಇಲ್ಲೇ ನಾನು ಎಕ್ಸಾಂಪಲ್ ಸೌದತ್ತಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಹಿಂದೆ ಜೆ ಡಿ ಎಸ್ ಅಭ್ಯರ್ಥಿ ಮೂವತ್ತು ಸಾವಿರ ಹೋರ್ಸ್ ತಗೊಂಡಿದ್ರು ಸೌರಭ್ ಚೋಪ್ರಾ ನಮ್ಮ ಶಂಕರ್ ಮಾಡಲಿ ಜಿಲ್ಲಾಧ್ಯಕ್ಷರು ಅವರು ಒಂಬತ್ತು ಹತ್ತು ಸಾವಿರ ತಗೊಂಡಿದ್ರು ಬೈಲಂಗಲ್ನಲ್ಲಿ ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಟ್ ಅವರು ಮ್ಯಾಕ್ಸಿಮಮ್ ಹೋರ್ಸ್ ತಗದುಕೊಂಡಿದ್ದಾರೆ ಅದೆಲ್ಲವೂ ಆ್ಯಡ್ ಆಗ್ತದೆ ನೀವು ಮತ್ತೆ ಇನ್ನೊಂದು ನೋಡಿ ಲಾಸ್ಟ್ ಟೈಮ್ ಅಸೆಂಬ್ಲಿ ದಲ್ಲಿ ಐದು ಸೀಟ್ ಕಾಂಗ್ರೆಸ್ ತಗೊಂಡಿದ್ರು ಮೂರು ಸೀಟ್ ಬಿಜೆಪಿ ಬಂದಿದ್ರು ಜಾಸ್ತಿ ಓವರ್ ಆಲ್ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಅವತ್ತಿನ ಸಂದರ್ಭದಲ್ಲಿ ಅಸೆಂಬ್ಲಿ ಇಲೆಕ್ಷನ್ ಅವಷ್ಟು ಇದ್ದಾಗ ಗೆದ್ದಾರ ಅಂತಂದ್ರಿಸೋದಕ್ಕೆ ಬಿಜೆಪಿ ತೊಂಬತ್ ಸಾವಿರ ಲೀಡ್ ಇದೆ ಖಂಡಿತ ನೈನ್ಟಿ ತೌಸಂಡ್ ಲೀಡ್ ಇದೆ ಹೀಗಾಗಿ ಜೆಡಿಎಸ್ ಒಂದಾಗಿ ಈಗ ಬೈಲೊಂಗಲದಲ್ಲಿ ನಮ್ಮ ಜೆಡಿಎಸ್ ಅಭ್ಯರ್ಥಿ ನಮ್ಮ ಇಬ್ರು ಎಕ್ಸ್ ಎಮ್ ಎಲ್ ಎಗಳು ಮೂರು ಜನ ಸಪರೇಟ್ ನಿಂತಿದ್ರು ಇಲೆಕ್ಷನ್ ಮೂರು ಜನ ವಿಶ್ವನಾಥ್ ಪಾಟೀಲ್ ಜಗದೀಶ್ ಮೆಟುಗೋಡ್ ಬಿಜೆಪಿ ಶಂಕರ್ ಮಾಡಲ್ಲಿ ಜೆಡಿಎಸ್ ಮೂರು ಜನ ಕೂಡಿ ಅಡ್ಡಾಡ್ತಾ ಇದ್ದಾರೆ ಬರ್ಬೇಕು ನಮಗೆ ಅವ್ರ ಮೂರು ಜನ ಅವತ್ತು ಒಬ್ಬರೇ ನಿಂತಿದ್ರೆ ಅಲ್ಲಿ ಕಾಂಗ್ರೆಸ್ ಬರ್ಲಿಕ್ಕೆ ಸಾಧ್ಯ ಡಿವೈಡ್ ಆದವು ಈಗ ಎಲ್ಲ ಡಿವೈಡ್ ಕ್ರೂಢೀಕರಣ ಆಗ್ತದೆ ಅದಕ್ಕೆ ನಾನು ಅವತ್ತೇ ತೊಂಬತ್ ಸಾವಿರ ಲೀಡ್ ಇದೆ ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ಗ್ಯಾರಂಟಿ ಡೆಫಿನೆಟ್ಲಿ ಇದು ಒಂದು ಕ್ಯಾಲ್ಕುಲೇಷನ್ ಬೇಸ್ ಕ್ಯಾಲ್ಕುಲೇಷನ್ ಇದು ಸೊ ಈ ಕಾಂಬಿನೇಷನ್ ಜೆಡಿಎಸ್ ಬಿಜೆಪಿ ಮೈತ್ರಿ ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಫಲಿತಾಂಶ ಡೆಫಿನೆಟ್ಲಿ ಅದಕ್ಕಾಗಿ ನಾನು ಹೇಳ್ತೀನಿ ಇಪ್ಪತ್ತೈದು ಲಾಸ್ಟ್ ಟೈಮ್ ಬಂದ್ರು ಇವತ್ತಿನ ಸಂದರ್ಭದಲ್ಲಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಸ್ಥಾನ ಪಡ್ಕೊಂತೀವಿ ಈ ಕಾಂಬಿನೇಷನ್ ಇರಲ್ಲ ಬಾಲಚಂದ್ರ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಕೆಲಸ ಮಾಡ್ತಾ ಇದಾರೆ ಯಾರು ಇಲ್ಲ ಅಂತಲ್ಲ ಎಲ್ಲರೂ ಎಲ್ಲರೂ ಗೆಲ್ಸೋಕೆ ಪಣ ತೊಟ್ಟಿದ್ದಾರೆ ಜಗದೀಶ್ ಶೆಟ್ರು ಅನ್ನೋಕ್ಕಿಂತ ಜಗದೀಶ್ ಶೆಟ್ರು ಬಿಜೆಪಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಯಾವುದೇ ಡೌಟ್ ಇಲ್ಲ ಯಾವುದೇ ಡೌಟ್ ಇಲ್ಲ ಎಸ್ ಒಳ ಬ್ಯಿ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು ನಾನು ಒಂದು ಹತ್ತು ನಿಮಿಷ ಜಾಸ್ತಿ ಬಳಸ್ಕೊಂಡೆ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂಥ ಒಂದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಈ ಬಾರಿ ಖಂಡಿತವಾಗಿ ಗೆಲ್ತೀನಿ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಬಹುದೊಡ್ಡ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೀನಿ ಅನ್ನೋ ಪ್ರಾಮಾಣಿಕ ಮಾತನಾಡ್ತಾ ನಾನು ಆಗಲೇ ಹೇಳಿದೆ ಬಹುತೇಕ ರಾಜಕಾರಣಿಗಳು ಸುಳ್ಳು ಹೇಳ್ತಾರೆ ಅನ್ನೋರು ಜನ ಭಾವಿಸ್ತಾರೆ ಆದರೆ ಸುಳ್ಳನ್ನು ಹೇಳದ ತನ್ನ ಗನಿಸಿದ್ದನ್ನು ಮಾಡಿದ್ದನ್ನು ನೇರವಾಗಿ ಹೇಳುವಂಥ ವ್ಯಕ್ತಿತ್ವ ಜಗದೀಶ್ ಶೆಟ್ಟರದು ರಾಜಕಾರಣಿಗಳಂದರೂ ಬಹುತೇಕ ಹೇಳೋದಲ್ಲ ಕತೆ ಹೇಳೋ ಸಂಖ್ಯೆ ಜಾಸ್ತಿ ಸುಳ್ಳು ಹೇಳೋ ಸಂಖ್ಯೆ ಜಾಸ್ತಿ ನೋಡಿದಾವೆ ಪ್ರಾಮಾಣಿಕವಾಗಿ ಸತ್ಯವನ್ನು ಹೆಚ್ಚಾಗಿ ಹೇಳಿ ರಾಜಕೀಯ ಮಾಡುವಂಥ ವ್ಯಕ್ತಿ ಜಗದೀಶ್ ಶೆಟ್ಟರ್ ಅವರು ಹಾಗಾಗಿ ನಾನು ನೇರವಾಗಿ ಅದನ್ನು ಹೇಳ್ತಾ ಇದ್ದೀನಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಬಟ್ ಚುನಾವಣೆಯಿಂದಾಗ ಕಾಡ ಕಾಂಗ್ರೆಸ್ ಪ್ರತಿಸ್ಪರ್ಧಿ ಬಿ ಜೆ ಪಿಯಿಂದ ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅವರು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಂಕಿಅಂಶಗಳು ನೋಡಿದಾಗಲೂ ಅಷ್ಟೇ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಮತಗಳನ್ನ ಪಡ್ಕೊಂಡಿದೆ ಶಾಸಕರು ಕಾಂಗ್ರೆಸ್ ಹೆಚ್ಚು ಗೆದ್ದಿದ್ರು ಸಹ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚು ಮತವನ್ನು ಜನ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಖಂಡಿತ ಗೆದ್ದೇ ಗೆಲ್ತೀವಿ ಅದು ದೊಡ್ಡ ಅಂತರದ ಗೆಲ್ತೀವಿ ಅನ್ನೋದು ವಿಶ್ವಾಸ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸೊ ಮಚ್ ತಾವೇನು ಹೇಳ್ತೀರಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಕಾಮೆಂಟ್ ಮಾಡಿ ಮತ್ತೆ ಯಾರಾಗಬೇಕು ಪ್ರಧಾನಿ ಅನ್ನೋ ಪ್ರಶ್ನೆ ನಾನು ಯಾವಾಗಲೂ ಕೇಳ್ತಿರ್ತೀನಿ ನರೇಂದ್ರ ಮೋದಿಯವರ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರ ಕಾಮೆಂಟ್ ಮಾಡಿ ಒಳ್ಳೇದಾಗಲಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ